ಈ ಮಂತ್ರಮಾಂಗಲ್ಯ ಥರದ್ದು ತೇಜಸ್ವಿ ಮತ್ತು ಅಣ್ಣ ಅಂದರೆ ಕುವೆಂಪು ಅವರಿಬ್ಬರು ಒಟ್ಟಾಗಿ ಸೇರಿಕೊಂಡು ಈ ರೀತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧರಿಸ್ತಾರೆ. ಈ ಮದುವೆ ಬಹಳ ಸರಳವಾದ ಮದುವೆ, ಅದು ನಮ್ಮ ತೋಟದಲ್ಲೇ ಪ್ರಕೃತಿ ಮಧ್ಯೆ ಕೆಲವೇ ಒಂದು 36 ಜನ. ಇಲ್ಲಿ ಮೂಡಿಗೆರೆ ತುಂಬ ತೇಜಸ್ವಿಯವರ ನೆಂಟರಿಷ್ಟರೇ ಇದ್ದಿದ್ದು. ಬಟ್ ಇವ್ರದ್ದು ಹೇಗೆ ಇವ್ರದ್ದು ಧೋರಣೆ, ಇವ್ರದ್ದು ಗಟ್ಟಿ ವ್ಯಕ್ತಿತ್ವ ಅಂದರೆ 36 ಜನ ಎಲ್ಲರೂ ಸೇರಿ, ನನ್ನ ನಮ್ಮ ಮನೆ, ನಮ್ಮ ಅಣ್ಣಂದಿರು, ನಮ್ಮ ತಾಯಿ ಎಲ್ಲರನ್ನೂ ಸೇರಿಸಿ 36 ಜನನ ಮಾತ್ರ ಆಹ್ವಾನಿಸಿ ಮದುವೆ ಆದಷ್ಟು ಕಡಿಮೆ ಖರ್ಚಿನಲ್ಲಿ ಮದುವೆ ಮಾಡಬೇಕು ಅಂತ ಮಾಡಿದ್ದು. ಆ ಸಂದರ್ಭದಲ್ಲಿ ಶಿವರೆಡ್ಡಿಯವರ ಮದುವೆ ಆಗಿದ್ದ ವಿಷಯನ ಯಾವ ರೀತಿ ಅವ್ರು ಹೇಳ್ತಾರೆ ಅಂದರೆ, ತೇಜಸ್ವಿಯವರು ತಮ್ಮ ತಂದೆಯವರ ಧ್ಯೇಯ ಧೋರಣೆಗಳನ್ನು ಸಾಕಾರಗೊಳಿಸಿದ್ದು ಮಾತ್ರವಲ್ಲ, ಸನಾತನ ಸಾಂಪ್ರದಾಯಿಕ ಮದುವೆಯ ಪದ್ಧತಿಗೆ ಮುಖಾಮುಖಿಯಾದದ್ದು ಭಾರತೀಯ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಒಂದು ಹೆಗ್ಗುರುತು. ಇದೊಂದು ಬಹಳ ಮುಖ್ಯವಾದ ಪಾಯಿಂಟ್ ಆಗುತ್ತೆ ನನಗೆ. ಮತ್ತು ಇದೇ ಸಂದರ್ಭದಲ್ಲಿ ಕುವೆಂಪು ಅವರು ಅದು ಎಲ್ಲರಿಗೂ ಕೊಟ್ಟ ಒಂದು ಮೆಸೇಜನ್ನು ನನಗೆ ಓದ್ತೀನಿ. ಈ ಮಂತ್ರಮಾಂಗಲ್ಯ ರೀತಿಯ ಮದುವೆ ಎಷ್ಟು ಮುಖ್ಯವಾದದ್ದು ಅನ್ನೋದ್ರದ್ದು ಒಂದು ಮೆಸೇಜ್ ಇಲ್ಲಿ ಓದ್ತೀನಿ ನಾನು. ನಮ್ಮ ಕುವೆಂಪು ಅವರು ನಮ್ಮ ಮದುವೆ ಸಂದರ್ಭದಲ್ಲಿ ಹೇಳಿದ ಮಾತನ್ನು ಇಲ್ಲಿ ಜ್ಞಾಪಿಸಿಕೊಳ್ಳಲೇಬೇಕು. ಇದು ಬಹಳ ಮುಖ್ಯವೆನಿಸುತ್ತೆ. ನೀವು ಲೋಕವನ್ನಾಗಲಿ ಪುರೋಹಿತ ಶಾಹಿಯನ್ನಾಗಲಿ ಪ್ರತಿಭಟಿಸುವ ಬದಲಾಯಿಸುವ ಅಗತ್ಯ ಖಂಡಿತ ಇಲ್ಲ. ನೀವು ಪ್ರಾಮಾಣಿಕರಾಗಿದ್ದರೆ ನಾನು ಹೇಳುವ ಒಂದು ಸಣ್ಣ ಸುಧಾರಣೆ ನಿಮ್ಮ ಜೀವನದಲ್ಲಿ ಮಾಡಿಕೊಳ್ಳಿ. ನೀವು ವರದಕ್ಷಿಣೆ ತಗೊಳ್ಳದೆ, ಶಾಸ್ತ್ರಾಚಾರಗಳಾವುದನ್ನು ಮಾಡದೆ, ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡಲು ದುಂದು ಮಾಡದೆ ಸರಳವಾಗಿ ಮದುವೆ ಮಾಡಿಕೊಳ್ಳಿ. ಇದ್ಯಾವ ಮಹಾಕ್ರಾಂತಿ ಎಂದು ನಿಮಗನಿಸಬಹುದು. ನೀವು ನಂಬಿದ ಮೌಲ್ಯಗಳ ಆದರ್ಶಗಳ ಪರವಾಗಿ ನಿಂತು ಗೊಡ್ಡು ಸಂಪ್ರದಾಯಗಳನ್ನು ಎದುರಿಸಿ ಅವುಗಳಿಗಾಗಿ ನಿಲ್ಲುವ ಆ ಅದ್ಭುತ ಅನುಭವ, ಆನಂದ ಎಂತಹುದೆಂದು ನಿಮಗೆ ಗೊತ್ತಾಗುತ್ತದೆ. ಭಾರತ ನಿಮ್ಮ ಕಣ್ಣೆದುರೇ ಬದಲಾಗುವುದನ್ನು ನೀವು ಕಾಣುತ್ತೀರಿ. ಇದು ಇವರು ಎಲ್ಲರಿಗೂ ಹೇಳಿರುವಂಥ, ಅವತ್ತಿಗೂ ಇವತ್ತಿಗೂ ಮುಂದೆಗೂ ಅದು ಇದೊಂದು ತುಂಬ ದೊಡ್ಡ ಮೆಸೇಜ್ ಕುವೆಂಪು ಅವರು ಕೊಟ್ಟಿರೋದು ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಇದು ಓದಿದೆ. ಇದನ್ನು ತೇಜಸ್ವಿಯವರು ಅಣ್ಣನ ನೆನಪು ಪುಸ್ತಕದಲ್ಲೂ ದಾಖಲಿಸಿರುವರು. ಇದು ಹಾಗಾಗಿ ಅಷ್ಟೇ ಅಲ್ಲದೆ ಈ ತೇಜಸ್ವಿ ತಂಗಿಯರ ಮದುವೆ ಮತ್ತು ಇವರ ತಮ್ಮವರು ಆಸ್ಟ್ರೇಲಿಯಾದಲ್ಲಿದ್ದರೂ ಸುತ್ತ ಅಲ್ಲಿನ ಮಹಿಳೆಯೇ ಮದುವೆ ಆಗಿದ್ದರು, ಅಲ್ಲೂ ಸುತ್ತ ಇದನ್ನು ಹೇಳಿ ಆ ಥರಕ್ಕೆ ಅವರು ಮಾಂಗಲ್ಯ ಹಾಕಿದ್ರಂತೆ. ಇದು ಒಂದು ಬಹಳ ಸ್ಪೆಷಲ್ ಅನಿಸುತ್ತೆ. ಅಷ್ಟೇ ಅಲ್ಲ, ನಮ್ಮ ಗೆಳೆಯರ ತೇಜಸ್ವಿ ಗೆಳೆಯರಾದ ಶ್ರೀರಾಮ್, ಕಡದಾಳ್ ಶಾಮಣ್ಣ ಮತ್ತು ಎಂಡಿ ಸುಂದರೇಶ್ ಎಲ್ಲರೂ ಇದೇ ಮಂತ್ರಮಾಂಗಲ್ಯ ರೀತಿಯಲ್ಲೇ ಮದುವೆ ಆಗಿದ್ದಾರೆ. ಇಲ್ಲಿ ಇನ್ನೊಂದು ತೇಜಸ್ವಿಯ ಸರಳ ವ್ಯಕ್ತಿತ್ವಕ್ಕೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರ ತಂಗಿ, ಮೊದಲನೇ ತಂಗಿ ಇಂದುಕಲ್ಲ ಅಂತ ಒಬ್ಬರಿದ್ದರು, ಇವತ್ತಿಗೆ ಅವರಿಲ್ಲ. ಅವರ ಮದುವೆಯೂ ಮಂತ್ರಮಾಂಗಲ್ಯ ರೀತಿಯಲ್ಲೇ ಆಯಿತು. ಆಗ ಆ ಸಂದರ್ಭದಲ್ಲಿ ಒಂದು ಸಣ್ಣ ಇನ್ಸಿಡೆನ್ಸ್ ಹೇಳ್ತೀನಿ. ನಾನು ತೀರಾ ಸಾಧಾರಣದ ಮದುವೆ ಮದುವೆಯಲ್ಲಿ ಸಾಧಾರಣ ಸೀರೆ ಉಟ್ಟಿದ್ದೆ, 17 ರೂಪಾಯಿ ಆ ಸೀರೆ. ಅವತ್ತಿಗೆ ಎಲ್ಲ ಮಹಿಳೆಯರು ಮನೆಯಲ್ಲಿ ಉಟ್ಕೊಳ್ಳೋಕ್ಕೆ ಅಂತ ಅದನ್ನು ತೆಕ್ಕೊಳ್ತಾ ಇದ್ದರು. ನಾನು ಹೊಸ ಸೀರೆ ಕೊಂಡಿದ್ದೆ ಅಂತ ತೇಜಸ್ವಿ ಓಕೆ ಅಂತ ಹೇಳ್ತಾರೆ ಅಂದ್ಕೊಂಡು ಅದು ಸೀರೆ ಉಟ್ಟಿದ್ದೆ. ಆಗ ಮದುವೆಯೆಲ್ಲ ನಡೀತು. ಆಮೇಲೆ ನಮ್ಮತ್ತೆಯವರ ತಂಗಿ, ಅವರು ದೊಡ್ಡ ವಯಸ್ಸಾದವರೇ, ಮಕ್ಕಳೆಲ್ಲ ಇದ್ದವರು, ಅವರೊಂದು ಕಾಮೆಂಟ್ ಮಾಡಿದ್ರು, ಅಲ್ಲ ರಾಜೇಶ್ವರಿ ಹೀಗೆ ಮಾಡೋದು, ಅಂಥ ಸೀರೆ ಉಟ್ಕೊಳ್ಳೋದ ಅಂತ. ಆಗ ನಮ್ಮತ್ತೆಯವರು ಹೇಳಿದ ಮಾತು ಕೇಳಿ, ಅಲ್ಲ ಅವಳು ಗಂಡ ಅದನ್ನು ಅಷ್ಟು ಸರಳವಾಗಿರಬೇಕು ಹಾಗೆ ಅಂತ ಒಪ್ಕೊಳ್ತಾನೆ, ಇಷ್ಟಪಟ್ಟಿದ್ದಾನೆ, ಹಾಗಾಗಿ ಅವಳನ್ನು ಉಟ್ಕೊಂಡಿದ್ದಾಳೆ, ಅದರ ತಪ್ಪೇನು? ಇದು ಹೇಗಿತ್ತು ಅನ್ನೋದು ನಮ್ಮತ್ತೆಯವರ ಅಭಿಪ್ರಾಯ ಆಗಲಿ, ನಮ್ಮ ಮನೆಯ ಒಳಗೆ ಹೇಗಿತ್ತು ಅನ್ನೋಕ್ಕಾಗಿ ಇದನ್ನು ನಾನು ಹೇಳ್ತಾ ಇದ್ದೀನಿ.